ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಎಲ್ಲಿಗೆ ಹೋಗ್ತಿದ್ದೆ ಎಷ್ಟೊತ್ತಲ್ಲಿ? ಬರ್ತೀನಿ. ದೇವೇನಿ ನಿಂತ್ಕೋ. ದೇವೇನಿ, ದೇವೇನಿ ನನ್ನ ಮಾತು ಕೇಳು, ನಿಂತ್ಕೋ. ಇಷ್ಟೊತ್ತಲ್ಲಿ ದೇವ್ಯಾನಿ ಎಲ್ಲಿಗೆ ಹೋಗ್ತಾ ಇದ್ದಾಳೆ? ಪುರೋಹಿತ್ರೆ, ಪಂಡಿತ್ರ ಮನೆಯಲ್ಲಿ? ಯಾಕಮ್ಮ? ನನ್ನ ಗಂಡನ್ ಹುಷಾರಿಲ್ಲ, ಅವ್ರ ಮನೆ ಎಲ್ಲಿ ಬರುತ್ತೆ ಅಂತ ಗೊತ್ತಾ? ಆಗ ಇಲ್ಲೇ ಎಡಗಡೆ ಮೂರನೇ ಮನೆ ಇದೆಯಲ್ಲಮ್ಮ, ಅಲ್ಲಿ ಹೋಗಮ್ಮ. ಸರಿ. ಹಾ, ಆಯ್ತಮ್ಮ. ಹಾ, ಬಂದೆ. ಏನಮ್ಮ ದೇವೇನಿ ಇಷ್ಟೊತ್ತಿನಲ್ಲಿ? ಪಂಡಿತ್ರೆ, ಒಂದ್ ಸಮಸ್ಯೆ ಆಗ್ಬಿಟ್ಟಿದೆ. ಸಮಸ್ಯೆನ? ಏನದು? ಅದು ಯಾರು ತಗೊಂಡ್ರು, ಹೇಗ್ ತಗೊಂಡ್ರು ಒಂದು ಗೊತ್ತಾಗ್ತಾ ಇಲ್ಲ. ಅಷ್ಟೇನಾ? ಅದಕ್ಕೆ ಇಷ್ಟೊತ್ತಲ್ಲಿ ಈ ಕಾಲ್ ನೋವಲ್ಲಿ ಇಲ್ಲಿ ತನಕ ಬರಕ್ ಹೋದ್ಯಾ? ನಾಳೆ ಬೆಳಗ್ಗೆ ಬರ್ಬೋದಿತ್ತು, ಇಲ್ಲ ಅಂದ್ರೆ ನಾನೇ ಬರ್ತಿದ್ದೆ. ಆದ್ರೆ ನಾಳೆವರೆಗೂ ಹಚ್ಚಕ್ಕೆ ತೈಲ ಬೇಕಲ್ಲ ಪಂಡಿತ್ರೆ. ಸರಿ ಇರಮ್ಮ, ನಾನೇ ನಿನ್ ಜೊತೆ ಬರ್ತೀನಿ. ಪಂಡಿತ್ರೆ, ನೀವೇನ್ ಬರೋದ್ ಬೇಡ, ನನಗೆ ಕೊಡಿ, ನಾನೇ ತಗೊಂಡು ಹೋಗ್ತೀನಿ. ಬೇಡಮ್ಮ, ಇಷ್ಟೊತ್ತಿನಲ್ಲಿ ಒಬ್ಳನ್ನ ಕಳ್ಸೋಕೆ ಮನ್ಸಾಗ್ತಿಲ್ಲ, ನಾನು ನಿನ್ ಜೊತೆ ಬರ್ತೀನಿ, ತೈಲ ತರ್ತೀನಿ. ಪಂಡಿತ್ರ ಹತ್ರ ಎಣ್ಣೆ ತರೋದಕ್ಕೆ ಅಂತ ಹೋಗಿದ್ದೆ ಶ್ರೀ, ರಾತ್ರಿಯಲ್ಲಿ ನಿಂಗೆ ಹಚ್ಚೋದಕ್ ಬೇಕಲ್ಲ. ಪಂಡಿತ್ರ, ನೀವೇ ಹೇಳಿ, ಇಲ್ಲಿ ಆಯಿಲ್ ಬಾಟಲ್ ಕಾಣ್ತಿಲ್ಲ ಅಂತ ನಿಮ್ಮನ್ನು ಹುಡ್ಕೊಂಡು ಇಷ್ಟೊತ್ತಿನಲ್ಲಿ ಬಂದಿದ್ದಾಳೆ. ಅಷ್ಟೊಂದು ಎಮರ್ಜೆನ್ಸಿ ಇತ್ತ? ಬೆಳಿಗ್ಗೆ ಹುಡುಕಿದ್ರೆ ಆಗ್ತಿರ್ಲಿಲ್ವಾ? ಈ ತೈಲ ಹಚ್ಚೋದನ್ನ ಬೆಳಿಗ್ಗೆವರೆಗೂ ಮುಂದಿಡ್ಬೋದಾಗಿತ್ತಪ್ಪ, ಆದ್ರೆ ಈಕೆಗಿರೋ ಪ್ರೀತಿ ಕಾಳಜಿ ಮುಂದೂಡಕ್ ಆಗ್ತಿರ್ಲಿಲ್ಲ. ಆ ಪ್ರೀತಿನೇ ಇಷ್ಟೊತ್ತಲ್ಲಿ ಅಲ್ಲಿವರೆಗೂ ಕರ್ಕೊಂಡು ಬಂದಿದ್ದು. ನಿಜವಾಗ್ಲೂ ಇಂಥ ಹೆಂಡತಿ ಪಡೆಯಕ್ಕೆ ಪುಣ್ಯ ಮಾಡಿರ್ಬೇಕು. ಈ ಕಾಲದಲ್ಲಂತೂ ಎಷ್ಟು ಜನಕ್ಕೆ ಇಂಥ ಹೆಂಡತಿ ಸಿಗ್ತಾರೆ ಹೇಳು? ಇವಳ ಭಕ್ತಿ ಪ್ರೀತಿಯಿಂದಾನೇ ನಿನ್ನ ಈ ಕಾಲು ವಾಸಿ ಆಗ್ಬೇಕು. ನಮ್ಮ ತೈಲ ಎಲ್ಲ ನೆಪ ಮಾತ್ರ. ಪಂಡಿತ್ರೆ, ಈ ಎಣ್ಣೆನ ಇವ್ರ ಕಾಲ್ಗೆ ಬೆಳಿಗ್ಗೆವರೆಗೂ ಹಚ್ಚಿದ್ರೆ ವಾಸಿ ಆಗತ್ತಲ್ವಾ?
ಖಂಡಿತ ವಾಸಿ ಆಗುತ್ತಮ್ಮ. ಆದರೆ ನಾಳೆನೇ ಸರಿ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಸಮಯ ತಗೊಳ್ಳುತ್ತೆ. ಆದರೆ ಈ ಪ್ರಯತ್ನಗಳೆಲ್ಲ ಇರಲೇಬೇಕು. ಹಾಗೆ ಮಲ್ಕೊಳ್ಳಿ. ಪಂಡಿತ್ರೆ, ನೀವು ಇಲ್ಲಿವರೆಗೂ ಬಂದು ತುಂಬ ತೊಂದರೆ ತಗೊಂಡಿದ್ದೀರಾ, ತುಂಬ ಥ್ಯಾಂಕ್ಸ್. ನೀವು ಹೊರಡಿ, ನಾನೇ ಹಚ್ಚುತ್ತೀನಿ. ಸರಿನಮ್ಮ, ನಾನು ಬೆಳಗ್ಗೆ ಬರ್ತೀನಿ. ದೇವ್ರ ಮೇಲೆ ಭಾರ ಹಾಕಿ ನಿನ್ನ ಪ್ರಯತ್ನನ ಮುಂದುವರಿಸು. ನಾನೇನು ಬರ್ತೀನಿ. ಥ್ಯಾಂಕ್ಸ್ ಪಂಡಿತ್ರೆ. ನಾನೇನ್ ಮಾಡ್ಲಿ, ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಅನ್ನೋ ಹಾಗಾಗೋಯ್ತು. ಅಲ್ಲ ದೇವ್ಯಾನಿ, ಇಷ್ಟೊತ್ತಲ್ಲಿ ಗೊತ್ತಿಲ್ದಿರೋ ಊರಲ್ಲಿ ಒಬ್ಳೆ ಹೋಗಿದ್ಯಲ್ಲ, ನನಗೆಷ್ಟು ಭಯ ಆಗಿತ್ತು ಗೊತ್ತಾ? ನಾವು ಬಂದಿರೋದು ದೇವಸ್ಥಾನಕ್ಕೆ ಶ್ರೀ, ನಮ್ಮನ್ನ ಕಾಯಕ ದೇವ್ರಿರ್ತಾನೆ, ನಮ್ಗೆ ಯಾವ ತೊಂದ್ರೇನೂ ಆಗಲ್ಲ. ಆದರೂ ನಿನ್ ರಿಸ್ಕ್ ತಗೋಬಾರ್ದಾಗಿತ್ತು. ನಿನ್ನ ಮೊದ್ಲಿನ ಹಾಗೆ ಮಾಡೋ ಉದ್ದೇಶದ ಮುಂದೆ ನನ್ಗೆ ಯಾವ ರಿಸ್ಕೂ ಇಲ್ಲ ಶ್ರೀ. ನಿನ್ನಿದ್ದೆ ಮಾಡು, ನಾನು ಎಣ್ಣೆ ಹಚ್ಚುತ್ತೀನಿ. ಈ ಎಣ್ಣೆ ಇಲ್ಲ ಅಂದ್ರೆ ಏನೋ ತೊಂದರೆ ಆಗ್ಬಿಡುತ್ತೆ ಅಂದೆ. ಏನಾಯ್ತೀಗ? ಅಯ್ಯೋ ಅಯ್ಯೋ ಅಯ್ಯೋ, ಇನ್ನು ಜೋರಾಗಿ ಚಚ್ಕೋ. ಬೇಡ, ನೋವಾಗುತ್ತೆ. ಅಲ್ಲ ಕಣ್ರಿ, ದೇವ್ಯಾನಿ ಇಷ್ಟೊತ್ತಲ್ಲಿ ಪಂಡಿತರ ಮನೆಗೆ ಹೋಗಿ ಪಂಡಿತರನ್ನೇ ಕರ್ಕೊಂಬಂದು ಶ್ರೀಗೆ ಮಸಾಜ್ ಮಾಡಿಸ್ತಾಳೆ ಅಂತ ನನಗೇನು ಕನ್ಸು ಬಿದ್ದಿತ್ತ? ನೀನು ಮಾಡಿದ ಪ್ಲ್ಯಾನ್ ಹೇಗಿತ್ತು ಗೊತ್ತಾ? ಅದ್ಯಾವುದೋ ಫಿಲಮಲ್ಲಿ ಬಾಚಣ್ಗೆ ಕದ್ರೆ ಮದುವೆನೇ ನಿಂತೋಗುತ್ತೆ ಅಂತ ಬಾಚಣ್ಗೆ ಕದ್ತಾನೆ, ಹಾಗಿತ್ತು. ನೀನು ನೀನ್ ಇದಕ್ಕೆ ಲಾಯಕ್ಕು. ನೀನ್ ಇಲ್ಲೇ ಬಿದ್ದಿರು, ನಾನು ಹೋಗಿ ಮಲ್ಕೋತೀನಿ. ದರಿದ್ರ ಗಂಡು ಜನ್ಮ ರೆಸ್ಪೆಕ್ಟೇ ಇಲ್ಲ ಗುರು, ಫುಲ್ ಅಂಡರ್ ರೆಸ್ಪೆಕ್ಟ್. ನಿಂತ್ಕೊಳ್ರಿ. ಆದ್ರೆ ಈಗ ನಿನ್ಗಾಗ್ತಿರೋ ಪ್ರಾಬ್ಲಮ್ಗೆ ನಾನೇ ಕಾರಣ ಆಗ್ಬಿಟ್ಟೆ. ಇಷ್ಟೆಲ್ಲ ಆದ್ರೂ ಒಂಚೂರು ಬೇಜಾರು ಮಾಡ್ಕೊಳ್ದೆ ನನ್ ಸೇವೆ ಮಾಡ್ತಿದ್ಯಾ? ರಿಯಲಿ ಯು ಆರ್ ಗ್ರೇಟ್. ಶ್ರೀ, ಏನ್ ಮಾಡ್ತಿದ್ಯಾ? ಬಿಡು ನೋಡಲಿ. ನಿನ್ ಕಾಲು ಗಾಯ ಆಗಿದೆ, ನೀನೆಷ್ಟು ಸುಸ್ತಾಗಿದ್ಯಾ? ಇಂಥ ನೋವಲ್ಲೂ ನನ್ ಸೇವೆ ಮಾಡ್ತಿದ್ಯಲ್ಲ ನೀನು. ನನಗೇನು ಆಗಿಲ್ಲ. ನಾನು ನೋಡು, ರಾತ್ರಿ ಇಡೀ ನಿಂಗೆ ಎಣ್ಣೆ ಹಚ್ಚಬೇಕಾದವಳು ನಿದ್ದೆ ಮಾಡ್ತಾ ಇದ್ದೀನಿ. ಸಾರಿ ಶ್ರೀ. ನನಗೆ ಸೇವೆ ಮಾಡಿದ್ ಸಾಕು, ನೀನ್ ಸುಮ್ಮನೆ ಇರು. ಶ್ರೀ ಬೇಡ ಬಿಡು.
ಹೇಗ್ ಸಹಿಸ್ಕೊಂಡಿದ್ಯಾ ಇಷ್ಟೊಂದು ನೋವನ್ನ? ನೀನ್ ಈ ನೋವಿನ ಮುಂದೆ ನನಗೆ ನೋವು ಏನೂ ಇಲ್ಲ ಶ್ರೀ. ನಿನ್ ಕಾಲ್ ವಾಸಿಯಾಗಕ್ಕೆ ನನ್ ಯಾವ ನೋವು ಬೇಕಾದ್ರೂ ಸಹಿಸ್ಕೋತೀನಿ. ಐ ಲವ್ ಯು ದೇವ್ಯಾನಿ. ಲವ್ ಯು ಟು ಶ್ರೀ. ಹೇಳಿ ಗುರುಗಳೇ. ದೇವಿಯಾನಿ, ಹೇಗೆ ನಡೀತಿದೆ ದಿನಗಳು? ಏನು ತೊಂದರೆ ಇಲ್ಲ ತಾನೆ? ತೊಂದರೆ ಏನೂ ಇಲ್ಲ ಗುರುಗಳೇ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ದೇವಿಯಾನಿ, ಇವತ್ತು ತುಂಬಾ ಪ್ರಶಸ್ತವಾದ ದಿನ, ಹಾಗಾಗಿ ಸಿಗಂದೂರು ಚೌಡೇಶ್ವರಿ ದೇವಿಗೆ 11:15 ಪೂಜೆ ಆಗಬೇಕು. ಜೊತೆಗೆ ಆ ಅಭಿಷೇಕದ ನೀರನ್ನ ಶ್ರೀವತ್ಸನ ಮೇಲೆ ಚಿಮುಕಿಸಬೇಕು. ಹಾಗೆ ದೇವಿ ವಿಗ್ರಹದಲ್ಲಿರೋ ಕುಂಕುಮನ ಶ್ರೀವತ್ಸನ ಹಣೆಗೆ ಹಚ್ಚಬೇಕು. ಸರಿ ಗುರುಗಳೇ. ಯಾವ ಕಾರಣಕ್ಕೂ ತಪ್ಪಿಸಬಾರ್ದು. ಒಂದು ವೇಳೆ ತಪ್ಪಿಸಿದ್ರೆ? ತಪ್ಪಿಸಿದ್ರೆ ಏನಾಗುತ್ತೆ ಗುರುಗಳೇ? ಏನಾದರೂ ಘೋರವಾದ್ದು ಸಂಭವಿಸುವ ಸಾಧ್ಯತೆ ಇದೆ. ಗುರುಗಳೇ, ಏನ್ ಹೇಳ್ತಾ ಇದ್ದೀರಾ? ಹೌದಮ್ಮ, ಆದರೆ ನೀನ್ ಅದಕ್ಕೆ ಅವಕಾಶ ಕೊಡಲ್ಲ ಅನ್ನೋ ನಂಬಿಕೆ ನನಗಿದೆ. ಬೇಗ ಸಿದ್ಧವಾಗಿ ಹೊರಡು ತಾಯಿ, ಆ ದೇವಿ ಅನುಗ್ರಹ ನಿನ್ನ ಮೇಲಿದೆ. ಗುರುಗಳೇ, ನನಗೆ ಭಯ ಆಗ್ತಿದೆ, ಅದೇನು ಅಂತ ಹೇಳಿ. ದೇವಿಯಾನಿ, ನಾನು ಹೇಳಿದ ಹಾಗೆ ದೇವಿ ಪೂಜೆ ಮಾಡಿಸಿ ಅಭಿಷೇಕದ ನೀರನ್ನ ಶ್ರೀವತ್ಸನ ಮೇಲೆ ಚಿಮುಕ್ಸು. ಆಮೇಲೆ ನನಗೆ ತಿಳಿಸು, ಎಲ್ಲ ಒಳ್ಳೇದಾಗುತ್ತೆ. ಸರಿ ಗುರುಗಳೇ. ಇವ್ ಹೇಳ್ದಾಗೆ ಈಗಲೇ ಸಿಗಂದೂರ್ಗೆ ಹೊರಡ್ತಾ ಇದೀವಿ. ಓ, ಸಿಗಂದೂರ್ಗೆ. ಅಲ್ಲಿ ಹೋಗಿ ದೇವಿ ಪೂಜೆ ಮಾಡಿಸಿ ಇವ್ ಹೇಳ್ದಾಗೆ ಎಲ್ಲ ಮಾಡ್ತೀವಿ. ಸರಿ ನಮ್ಮ. ಶ್ರೀ ಸುಜಾತ ಅವರೇ. ಶ್ರೀ ಸುಜಾತ ಅವರೇ, ದೇವ್ಯಾನಿ ಫೋನಲ್ಲಿ ಗುರುಗಳ ಹತ್ರ ಮಾತಾಡೋದನ್ನ ಕೇಳಿಸ್ಕೊಂಡೆ. ಅವ್ರ ನೆಕ್ಸ್ಟ್ ಪ್ಲಾನು ಸಿಗಂದೂರ್ ಅಂತೆ. ಮುಂದ ನಾವೇನ್ ಮಾಡೋದು? ಏನ್ ಮಾಡೋದು ಅಂತೀಯ? ಸರಿ, ವಾಪಸ್ ಊರ್ಗ ಹೊರಟೋಗೋಣ. ಊರ್ಗ? ಏನ್ರಿ ಹೇಳ್ತಾ ಇದ್ದೀರಾ? ಇಷ್ಟೆಲ್ಲ ಕಷ್ಟಪಟ್ಟು ವಾಪಸ್ ಊರ್ಗ ಹೋದ್ರೆ ಪ್ಲಾನ್ ಎಲ್ಲ ಫ್ಲಾಪ್ ಆಗಲ್ವಾ? ಮತ್ತಿನ್ನೇನು, ಗೊತ್ತಿದ್ದು ಗೊತ್ತಿದ್ದು ಕೇಳ್ತೀಯಲ್ಲ. ನೆಕ್ಸ್ಟ್ ಅವಳು ಸಿಗಂದೂರ್ಗೆ ಹೇಗ್ ಹೋಗ್ತಾಳೆ, ಅಲ್ ಹೋಗಿ ಏನ್ ಮಾಡ್ತಾಳೆ, ಅದನ್ನ ಹೇಗ್ ತಡಿಬೇಕು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡು. ಹೌದೌದು, ಯೋಚನೆ ಮಾಡಬೇಕು. ಆದ್ರೆ ಮೊದಲು ಹೊಟ್ಟೆಗೇನಾದ್ರೂ ಹಾಕೊಂಡು ಆಮೇಲೆ ಯೋಚನೆ ಗೀಚನೆ ಎಲ್ಲ ಮಾಡೋಣ. ಜಗದೀಶ್, ಯಾವಾಗ್ಲೂ ಬರೀ ತಿನ್ನೋದೇ ಆಯ್ತು. ಬಂದಾಗಿಂದ ಬಂದ್ ಕೆಲ್ಸ ಆಗ್ಲಿಲ್ವಲ್ಲ ಅಂತ ನಾನ್ ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೆ ನೀನು, ನಿನಗ್ ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ? ಆಗಲ್ಲ ರೀ, ಹೊಟ್ಟೆಗೇನಾದ್ರೂ ಬಿದ್ರೆ ಯೋಚನೆ ಮಾಡ್ಬೋದು. ನಿಮ್ಗೆ ಗೊತ್ತಲ್ಲ, ಹೊಟ್ಟೆ ಖಾಲಿ ಇದ್ರೆ ತಲೆನೂ ಖಾಲಿ ಇರುತ್ತೆ, ಓಡೋದೇ ಇಲ್ಲ. ಮೊದ್ಲು ಅವ್ರು ಯಾವ ರೂಟಲ್ಲಿ ಹೋಗ್ತಾರೆ, ಅವ್ರ ಪ್ಲಾನ್ ಏನು ಅನ್ನೋದನ್ನ ತಿಳ್ಕೋ. ಆಮೇಲೆ ಇಮ್ಮಿಡಿಯೇಟ್ ಆಗಿ ಕಾಲಪೇರ್ ಫೋನ್ ಮಾಡಿ ಹೇಳು, ನಾವು ಸಿಗಂದೂರ್ಗ್ ಹೋಗ್ತಾ ಇದೀವಿ ಅಂತ. ಯಾವುದೇ ಕಾರಣಕ್ಕೂ ನಾವು ಮಾಡೋ ನೆಕ್ಸ್ಟ್ ಪ್ಲಾನು ಫೇಲ್ಯೂರ್ ಆಗ್ಲೇಬಾರ್ದು. ಹೌದೌದು, ನೀವು ಹೇಳ್ತಾರೆ ಸರಿಯಾಗಿದೆ. ಅವ್ರಿಗೆ ಸಿಗಂದೂರ್ಗ್ ಹೋಗೋಷ್ಟೊಳಗೆ ಏನಾದ್ರೂ ಮಾಡ್ಬೇಕು. ದಾರಿ ಮಧ್ಯದಲ್ಲೇ ಅವ್ರನ್ನ ಮುಗಿಸೋದಕ್ಕೆ ಏನಾದ್ರೂ ಸ್ಕೆಚ್ ಆಗ್ಬೇಕು. ಗಮನ ಇಟ್ಟು ಕೇಳಿಸ್ಕೊ, ಇದು ನಮಗ್ ಸಿಕ್ಕಿರೋ ಲಾಸ್ಟ್ ಚಾನ್ಸ್. ಇದೇನಾದ್ರೂ ಫ್ಲಾಪ್ ಆದ್ರೆ ಇಂಥ ಅವಕಾಶ ಮತ್ತೆ ನಮಗ್ ಸಿಗೋದಿಲ್ಲ. ಸರಿ, ಕಾಮಿಡಿ ಎಲ್ಲ ಬಿಟ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತೀನಿ. ಈ ಜಗದೀಶನ ಕ್ರೌರ್ಯತನದ ಇನ್ನೊಂದು ಮುಖ ಏನು ಅಂತ ತೋರಿಸ್ತೀನಿ. ಸಿಗಂದೂರಲ್ಲಿ ದೇವ್ಯಾನಿಗ್ ಸಮಾಧಿ ಕಟ್ತೀನಿ, ನೋಡ್ತಾ ಇರಿ. ಈಗ ಊಟಕ್ಕೆ ಹೋಗೋಣವಾ? ನಡಿ.
ರೇ ಸುಜಾತ ಅವ್ರೆ, ಇನ್ನೂ ಎಷ್ಟೊತ್ತು ಅಂತ ಇಲ್ಲೇ ನಿಂತ್ಕೊಂಡು ಕಾಯೋದು? ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡ್ಬಂದು ಬಿಡೋಣ. ಬಂದಿರೋ ಕೆಲ್ಸಕ್ಕಿಂತ ನೀನು ತಿಂಡಿ ತಿನ್ನೋದೇ ಮುಖ್ಯ ಅಲ್ವಾ? ಆಗಲ್ಲ ಕಣ್ರಿ, ನೋಡಿ ಸಿಕ್ಕಾಪಟ್ಟೆ ಮೋಡ, ಯಾವಾಗ ಮಳೆ ಬರುತ್ತೋ ಏನೋ ಅಷ್ಟಲ್ಲಿ ಹೋಗಿ ತಿಂಡಿ ತಿನ್ಬಿಡ್ಬೋದಲ್ಲ. ಅಲ್ಲ ರೀ, ಹೇಗಿದ್ರು ಅವ್ರು ಸಿಗಂದೂರ್ಗೆ ಹೋಗ್ತಾರೆ ಅಂತ ಗೊತ್ತು ತಾನೆ, ಮತ್ತೆ ನಾವಿಲ್ಲಿ ಕಾಯ್ಬೇಕು? ಅವ್ರು ಹೋಗ್ತಾ ಇರೋದು ಸಿಗಂದೂರ್ಗೆನೆ, ಆದ್ರೆ ಅವ್ರು ಯಾವ ರೂಟಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದು ನಮಗ್ ತಿಳಿಬೇಕಲ್ವಾ? ಅದ್ ಗೊತ್ತಾದ್ರೆ ತಾನೆ ನಾವು ಮುಂದೆ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಕ್ಕಾಗೋದು. ನೀವು ಹೇಳೋದು ಸರಿನೇ, ಆದ್ರೂ ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಏನೋ, ಅಲ್ಲಿವರೆಗೂ ನಾವಿಲ್ಲಿ ಸುಮ್ಮನೆ ತಾಳ ಹಾಕೊಂಡು ನಿಂತಿರ್ಬೇಕಾ? ಒಂದಿನ ತಿಂಡಿ ತಿಂದಿಲ್ಲ ಅಂದ್ರೆ ಏನು ಗಂಟು ಹೋಗಲ್ಲ. ಅವ್ರು ಇನ್ನೂ ಬಂದಿಲ್ವಲ್ಲ ಅಂತ ನನಗೆ ಟೆನ್ಷನ್ ಆಗ್ತಿದ್ರೆ ನಿಂದೊಂದು ಗೋಳು. ಹೋಗ್ಲಿ ಬಿಡಿ, ಇವತ್ತಿನ ಪಾಲಿನ ನಾಷ್ಟ ನನ್ನ ಪಾಲಗ್ ನಾಷ್ಟ ಅನ್ಸುತ್ತೆ. ಶಿವಪ್ಪ ಕಾಯ ತಂದೆ ಮೂರು ಲೋಕ ಸ್ವಾಮಿ ದೇವ. ರೀ ರೀ ಕಾರು ಹೋಗ್ತಾ ಇದೀನ. ಯಾಕೆ ಅವ್ರ ಕಾರ್ ಇಲ್ಲಿ ನಿಲ್ಸ್ಬಿಟ್ರು? ನಾವು ಫಾಲೋ ಮಾಡ್ತಿರೋದು ಏನಾದ್ರು ಗೊತ್ತಾಗೋಯ್ತಾ? ಗೊತ್ತಾಗದೆ ಇರುತ್ತಾ ನೀನ್ ಹೀಗೆಲ್ಲ ಆಡಿದ್ರೆ? ಅಯ್ಯೋ, ನಾನೇನ್ ಮಾಡ್ದೆ ಅಂತ ಸುಮ್ನೆ ಬೈತಾ ಇದ್ದೀರಾ? ಮತ್ತೆ ನೀನು ಗಾಡಿ ಯಾಕೆ ನಿಲ್ಸಿದ್ದಾರೆ ಅಂತ ಸುಮ್ನೆ ಗಮನಿಸು. ಕಾರ್ ಕೈ ಕೊಟ್ಟಿದೆ ಅನ್ಸುತ್ತೆ ನೋಡಿ, ಡ್ರೈವರು ಬಾನೆಟ್ ಮೇಲೆ ಚೆಕ್ ಮಾಡ್ತಾ ಇದ್ದಾನೆ.